ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಸಾಮೂಹಿಕ ಕಲ್ಯಾಣಕ್ಕೆ ಸಾಕ್ಷಿಯಾದ ದಂಪತಿಗಳೇ ಭಾಗ್ಯವಂತರು. ಶಿವಬಸವ ಶ್ರೀ. ಉಚಿತ ಎಂಬ ಶಬ್ದ ಕಾಳಜಿ ತೋರುತ್ತದೆ. ಆ ನಿಟ್ಟಿನಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಉಚಿತ ಸಾಮೂಹಿಕ ಕಲ್ಯಾಣ ಕಾರ್ಯಕ್ರಮ ಪಾಠ ವ್ಯರ್ಥಕ್ಕೆ ಆಸ್ಪದ ನೀಡದೆ ಸಮಾಜಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿವೆ ರಾಜ್ಯದ ಮಠಗಳು. ಸಾಮೂಹಿಕ ಕಲ್ಯಾಣಕ್ಕೆ ಪಾತ್ರರಾಗುತ್ತಿರುವವರೇ ಭಾಗ್ಯವಂತರು ಎಂದು ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಸ್ವಾಮಿಗಳು ನುಡಿದರು. ಸಂಪಾದನಾ ಮಠದಲ್ಲಿ ಬಸವ ಜಯಂತಿ ನಿಮಿತ್ತ ಚಿಕ್ಕೋಡಿ ಚರಮೂರ್ತಿ ಸಂಪಾದನಾ ಮಠ, ಬಸವ ಸಮಿತಿ, ಶ್ರೀ ಸಾಯಿ ಸೇವಾ ಪರಿವಾರ ಚಿಕ್ಕೋಡಿ, ಪುರಸಭೆ ಹಾಗೂ ಕದಳಿ ಮಹಿಳಾ ವೇದಿಕೆ ಮತ್ತು ಅಕ್ಕನ ಬಳಗ ಚಿಕ್ಕೋಡಿ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹದಲ್ಲಿ ಆಶೀರ್ವಚನ ನುಡಿದು ಮಾತನಾಡಿ, ಕೊರೋನಾ ಒಂದು ನೆಪ ಮಾತ್ರ, ಮನುಷ್ಯನಿಗೆ ಸಾವು ಖಚಿತ. ಮನುಷ್ಯ ಇದ್ದಾಗ ತನ್ನ ಗುರುತು ಮೂಡಿಸಿ ಬದುಕು ಸಾರ್ಥಕ ಮಾಡಿಕೊಳ್ಳಬೇಕು. ಸಂಬಂಧಗಳಲ್ಲಿ ನಂಬಿಕೆ ಇಟ್ಟು ಆದರ್ಶ ಜೀವನ ನವ ದಂಪತಿಗಳು ಸಾಗಿಸಲಿ ಎಂದು ಹಾರೈಸಿದರು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇರುವಂತಹ ಎಲ್ಲ ನವ ದಂಪತಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಕದಬಿ ವೇದಿಕೆಯ ಎಲ್ಲ ತಾಯಂದಿರೆ, ಚಿಕ್ಕೋಡಿ ಪಟ್ಟಣದ ಎಲ್ಲ ಶರಣರೇ ಶರಣರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಾಜದೊಳಗೆ ಉಚಿತ ಸಾಮೂಹಿಕ ಉಚಿತ ಅಂತಂದ್ರೆ ಆ ಶಬ್ದದಲ್ಲಿರುವಂತಹದ್ದು ಕಾಳಜಿ. ಕಾಳಜಿ ಅಂತಂದ ತಕ್ಷಣ ನಾನು ಮುಂದೆ ನೀ ಮುಂದೆ ಬರುವಂತ ಇವತ್ತಿನ ಸಮಾಜದೊಳಗೆ ಉಚಿತ ಅಂದ ತಕ್ಷಣ ಕೆಲವೊಂದು ಬಹಳ ಬಹಳ ಹೆಚ್ಚು ಬರ್ತಾರ. ಇನ್ನು ಕೆಲವೊಂದು ಉಚಿತ ಅಂತಂದ್ರೆ ಆ ಕಡೆ ಸನೇಕ ಆಗುವುದಿಲ್ಲ. ಅಂತ ಪರಿಸ್ಥಿತಿ ಇವತ್ತಿನ ಸಮಾಜದೊಳಗೆ. ಇವತ್ತಿನ ನಿರ್ಮಾಣದ ಮಠಗಳು ಈ ಪರಂಪರಾಗತವಾಗಿ ಬಸವ ಜಯಂತಿ ನಿಮಿತ್ತವಾಗಿ ಅಷ್ಟೇ ಅಲ್ಲ, ಬಸವ ಜಯಂತಿ ಯಾವಾಗ ಆರಂಭ ಆಗೈತಿ ಆ ಕಾಲಘಟ್ಟದಿಂದ ಹಿಡ್ಕೊಂಡು ಕೂಡ ಮಠದಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅವತ್ತಿನ ಸಂದರ್ಭಗಳಲ್ಲಿ ಈ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನು ಅಂತಷ್ಟು ವ್ಯವಸ್ಥಿತವಾಗಿರಲಿಲ್ಲ. ಈ ಒಂದು 20-30 ವರ್ಷಗಳ ಹಿಂದೆ ಬಹಳಷ್ಟು ಅದ್ದೂರಿಯಾಗಿ ಆಡಂಬರ ಮದುವೆಗಳನ್ನ ಕಾಣ್ಕೊಂಡು ನೋಡ್ಕೊಂತ ಹೋಗುವಂತ ಸಮಾಜದೊಳಗೆ ಮಠಾಧೀಶರು ಒಂದು ಆಲೋಚನೆ ಮಾಡ್ತಾರೆ, ಇಷ್ಟು ಆಡಂಬರ ಮಾಡುವುದಕ್ಕಿಂತ ಒಬ್ಬರ ಮದುವೆ ಒಳಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡುವುದಕ್ಕಿಂತ ನಮ್ಮ ಮಠದೊಳಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಮಾಡಿದರೆ ಅದು ಸಮಾಜಕ್ಕೆ ಸೂಕ್ತ ಅನ್ನುವಂತಹ ಮಾರ್ಗದರ್ಶನ ಕೊಟ್ಟಿದ್ದು ಅದು ಮಠಗಳಿಂದ ಅನ್ನುವಂತಹದ್ದು. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ, ವೈಯಕ್ತಿಕ ಪ್ರತಿಷ್ಠೆಗೆ ಮದುವೆ ನಡೆಯಬಾರದು. ಮದುವೆ ಸರಳ ಹಾಗೂ ಅರ್ಥಪೂರ್ಣವಾಗಿರಬೇಕು. ಆ ನಿಟ್ಟಿನಲ್ಲಿ ಸರ್ವಧರ್ಮ ಸರಳ ಹಾಗೂ ಸಾಮೂಹಿಕ ವಿವಾಹ ಕಾರ್ಯ ಶ್ಲಾಘನೀಯ. ನವ ವಧುವರರು ಮನೆಯಲ್ಲಿ ಮದುವೆಯ ನಂತರ ಹಿರಿಯರಿಗೆ ಗೌರವದಿಂದ ಕಂಡರೆ ಮಾತ್ರ ಸುಖದ ಸಂಸಾರ ಸಾಗಿಸಲು ಸಾಧ್ಯ. ಮನೆಯಲ್ಲಿ ಹಿರಿಯರಿದ್ದರೆ ಉತ್ತಮ ಮಾರ್ಗದರ್ಶನದಲ್ಲಿ ನಡೆಯಬಹುದು ಎಂದು ನವ ದಂಪತಿಗಳಿಗೆ ಕಿವಿಮಾತು ಹೇಳಿದರು. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ. ನಾವು ಇದ್ದಾಗಿ ಬಹಳಷ್ಟು ಸಡಕ ಮದುವೆಗಳನ್ನ ಆಡಂಬರದ ಮದುವೆಗಳನ್ನ ನೋಡುತ್ತಿದ್ದೀವಿ. ಬಟ್ ಮೊನ್ನೆ COVID-19 ಬಂದ ನಂತರ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಮದುವೆಗಳನ್ನ ನಾವು ಸ್ವಲ್ಪ ನೆನಪಿಸ್ಕೊಂಡಿದ್ದೀವಿ. ಯಾವುದೇ ಅದ್ಭುತನ ಇಲ್ಲ, ಯಾವುದೇ ಆಡಂಬರ ತನ ಇಲ್ಲ, ಅತ್ಯಂತ ರೀತಿಯ ಮದುವೆಗಳನ್ನ ಮಾಡುವುದು ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. COVID-19 ನಮಗೆ ಬಹಳಷ್ಟು ದುಃಖ ಸಾವು ನೋವುಗಳನ್ನ ತೋರಿಸಿಕೊಟ್ಟಿದ್ರೆ ಸಾಕಷ್ಟು ಹೊಸ ವಿಚಾರಗಳನ್ನು ನಮ್ಗೆ ಕೋವಿಡ್ ತೋರಿಸಿಕೊಟ್ಟಿದೆ. ನನ್ನ ವೈಯಕ್ತಿಕ ವಿಚಾರಗಳಂದ್ರೆ ಮದುವೆಗಳು ಯಾವಾಗಲೂ ಸರಳ ರೀತಿಯಿಂದ ಯಾವುದೇ ಅದ್ದೂರಿ ಆಡಂಬರ ಇಲ್ಲದೆ ಆಗಬೇಕು. ನಾವು ಇತ್ತೀಚೆಗೆ ನೋಡ್ತೀವಿ ಮನೆಯವರೆಲ್ಲರೂ ಸಾಲ ಮಾಡಿ ಮದುವೆಗಳನ್ನು ಮಾಡ್ತಿದ್ದಾರೆ, ವೈಯಕ್ತಿಕ ಪ್ರತಿಷ್ಠೆಯನ್ನು ಇಟ್ಕೊಂಡು ಮದುವೆಗಳನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕೋವಿಡ್ ಕಲಿಸಿದ ಒಂದು ಪಾಠ, ನಾವು ಅತ್ಯಂತ ಸರಳ ರೀತಿಯಿಂದ ಅದ್ದೂರಿ ಆಡಂಬರ ಇಲ್ಲದೆ ಮದುವೆಗಳನ್ನು ಆಚರಿಸುವುದು ಒಂದು ಪ್ರತಿ ಒಂದು ಮುಖ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಾಮೂಹಿಕ ವಿವಾಹ ನಿಜವಾಗ್ಲೂ ಈ ವಿವಾಹದ ಒಂದು ಅಂಗವಾಗಿದ್ದಕ್ಕೆ ನಮ್ಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತದೆ. ಈ ವಿವಾಹ ಸಾಮೂಹಿಕ ಯಾವುದೇ ಜಾತಿ ಧರ್ಮ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿದೆ.
ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ್ ಮಾತನಾಡಿ, ಮಠ ಮಂದಿರ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಸೇವೆ ಮಾಡಬೇಕು. ಆ ನಿಟ್ಟಿನಲ್ಲಿ ಚರಮೂರ್ತಿ ಮಠ ನಡೆಯುತ್ತಿದೆ. ಉತ್ತಮ ನಾಗರಿಕರಾಗಿ ತಂತ್ರಜ್ಞಾನ ಯುಗದತ್ತ ಮಾರು ಹೋಗದೆ ಮನೆಯ ಗುರು ಹಿರಿಯರಿಗೆ ಕಾಳಜಿಯಿಂದ ಕಂಡು ಯಶಸ್ವಿ ಜೀವನ ಸಾಗಿಸಿ ಎಂದು ಹಾರೈಸಿದರು. ಉಚಿತ ವಿವಾಹವನ್ನ ಮಾಡೋದು ಅದರ ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಳ್ಳುವಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಸಾಯಿ ಮಂದಿರ ಹಮ್ಮಿಕೊಂಡು ಬಂದದ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಉಚಿತ ಆಶೀರ್ವಾದ ಇದ್ದು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರ್ತೀವಿ. ಬಸವನ ಜಯಂತಿ ಕೂಡ ಈ ಬಾರಿ ವಿಶಿಷ್ಟಪೂರ್ಣವಾಗಿ ಚಿಕ್ಕೋಡಿಯ ಸರ್ವ ಧರ್ಮಗಳ ಜಾತಿಯ ಎಲ್ಲರೂ ಕೂಡ ಭಾಗವಹಿಸಿ ಒಂದು ವಿಶಿಷ್ಟ ರೂಪದ ಪ್ರಕಟಣೆ ಪಡೆದಿದ್ದಕ್ಕಾಗಿ ಚಿಕ್ಕೋಡಿ ಜನತೆಯನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಚಿಂಚನಿ ಶ್ರೀ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳು ಆಶೀರ್ವಚನ ನುಡಿದು ಬಸವ ತತ್ವ ಸಾರುವಲ್ಲಿ ಚಿಕ್ಕೋಡಿ ಮುನ್ನಡೆಯಲ್ಲಿದೆ. ಬಸವಣ್ಣನವರ ಭಾಷೆ ಕನ್ನಡ. ಅವರು ಧರ್ಮ ಕೊಟ್ಟಿದ್ದು ಕನ್ನಡದಲ್ಲೇ. ದಲಿತ ಪರ ಕಾರ್ಯಕ್ಕೆ ಬಸವಣ್ಣನವರಿಗೆ ಕೆಲವರು ಟೀಕೆ ಮಾಡಿದ್ದರು. ಆದರೆ 12ನೇ ಶತಮಾನದಲ್ಲಿ ಜಾತಿ ಹೋಗಲಾಡಿಸುವ ಅವರ ಹೋರಾಟ ಶ್ಲಾಘನೀಯ. ವಿಶ್ವದ ಮೊಟ್ಟ ಮೊದಲ ಸಮಾಜಶಾಸ್ತ್ರಜ್ಞ ಬಸವಣ್ಣನವರು. ಅಂದು ಗಾಂಧೀಜಿ ಅವರು ಬಸವಣ್ಣನವರ ವಚನ ಮೆಚ್ಚಿ ನಿಬ್ಬೆರಗಾಗಿದ್ದರು. ಅಂಬೇಡ್ಕರ್ ಅವರು ಬಸವ ತತ್ವದ ಬಗ್ಗೆ ಒಲವು ಹೊಂದಿದ್ದರು. ಬಸವ ತತ್ವದಡಿ ಇಂದಿನ ಕಲ್ಯಾಣ ಮಹೋತ್ಸವ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಈ ವರ್ಷ ಅತ್ಯಂತ ಅದ್ದೂರಿಯಾಗಿ ಅಭೂತಪೂರ್ವವಾಗಿ ಮಾಡಿರತಕ್ಕಂಥದ್ದು ಚಿಕ್ಕೋಡಿ ಪಟ್ಟಣದಲ್ಲಿ ನಾನು ನಿನ್ನೆ ನೋಡಿ ಅತ್ಯಂತ ಖುಷಿ ಪಟ್ಟೆ. ಎಲ್ಲಾ ಕಡೆ ಧ್ವಜ, ಬಸವ ಧ್ವಜ, ಅದು ಆಕಾಶದ ಎತ್ತರಕ್ಕೆ ಏರಬೇಕು ಅನ್ನೋ ಒಂದು ಚಿಂತನೆ ಎಲ್ಲ ವಿಚಾರವಂತರು ಮಾಡಲಿರ್ತಾರೆ. ಆ ದಿಸೆಯಂತ ನಮ್ಮ ಚಿಕ್ಕೋಡಿ ಪಟ್ಟಣ ಮುಂದಿದೆ ಅಂತಕ್ಕಂಥದ್ದು ಮಾತ್ರ ನಾನು ಅತ್ಯಂತ ಖುಷಿ ಪಡ್ತೇನೆ. ಆ ದೃಷ್ಟಿಯಲ್ಲಿ ಜಗದೀಶ್ ಕವಟಗಿಮಠ ಅವರು ಮಾತನಾಡಲಿರುವಾಗ ಅವರ ಇತ್ತೀಚಿನ ಸಮಾಜಮುಖಿ ನಿಲುವುಗಳನ್ನ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ಸುಭಾಷ್ ಚೌಡಾಪುರೆಯವರು ಎಲ್ಲರೂ ಚಿಕ್ಕೋಡಿ ಎಲ್ಲರೂ ಮಾತನಾಡಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಅತ್ಯಂತ ಖುಷಿ ಅನಿಸಿತು ನನಗೆ. ಯಾಕೆ ಖುಷಿ ಅನಿಸಿತು ಅಂತಂದ್ರೆ ಜಗದೀಶ್ ಕವಟಗಿಮಠನವರು ಹೇಳ್ತಾರೆ 12ನೇ ಶತಮಾನದಲ್ಲಿ ಬಸವಣ್ಣ ಸರಳವಾಗಿರ್ತಕ್ಕಂಥ ಧರ್ಮ ಕೊಟ್ಟ, ಸಮಾನವಾಗಿರ್ತಕ್ಕಂಥ ಧರ್ಮ ಕೊಟ್ಟ, ಮಾನವೀಯತೆ ಇರಬೇಕು ಅಂತ ಹೇಳಿದ. ಆ ದೃಷ್ಟಿಯಲ್ಲಿ ನಾವು ಬಸವ ಜಯಂತಿ ಮಾಡ್ತೇವೆ. ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ನವವಧು ವರರಿಗೆ ಪ್ರತಿಜ್ಞೆ ವಿಧಿ ಬೋಧಿಸಿ ದಂಪತಿಗಳಿಗೆ ಹಾರೈಸಿದರು. ಸದಾಕಾಲ ಸುಖ ಹಾಗೂ ಆರೋಗ್ಯದಿಂದ ಇರಲು ಪ್ರಯತ್ನಿಸಿ
ಸಂಪ್ರದಾಯದಂತೆ ವಿಧಿವತ್ತಾಗಿ 12 ಜೋಡಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪೋಪಟ್ಲಾಲ್ ಶಾಹ, ಸುಭಾಷ್ ಕವಲಾಪುರೆ, ವರ್ಧಮಾನ್ ಸದಲ್ಗೆ, ಆದಿನಾಥ್ ಶೆಟ್ಟಿ, ಮಡಿವಾಳಪ್ಪ ಬಸರಗಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಸಿಬಿ ಅರಬಾವಿ ಸ್ವಾಗತಿಸಿದರು. ಎಸ್ಟಿ ಹಜಾರೆ ನಿರೂಪಿಸಿದರು. ಬಸವರಾಜ್ ರೋಕಡೆ ವಂದಿಸಿದರು.